ಶಿವಮೊಗ್ಗದಲ್ಲಿ ನಿಮ್ಗೆ ಅಧಿಕಾರ ಸಿಕ್ಕಿದ್ರೆ ಎಲ್ಲ ಜನನಾಯಕಕ್ಕಿಂತ ನೀವೇನ್ ಮಾಡಕ್ ಬಯಸ್ತೀರಿ? ನಾನು ತುಂಬಾ ಸ್ಟ್ರೈಟ್ ಫಾರ್ವರ್ಡ್, ನನ್ನ ಮನಸ್ಸಲ್ಲಿ ಏನ್ ಬರುತ್ತೆ ಅದನ್ನೇ ನಾನು ಮಾಡ್ತೀನಿ. ಮಾಜಿ ಮುಖ್ಯಮಂತ್ರಿಗಳ ಮಗಳು, ಅದರ ಜೊತೆಗೆ ನಿಮ್ಮ ತಮ್ಮ ಈಗ ಕ್ಯಾಬಿನೆಟ್ ಅಲ್ಲಿ ಇರುವಂತಹ ಮಿನಿಸ್ಟರ್, ಪವರ್ಫುಲ್ ಫ್ಯಾಮಿಲಿ, ಪೊಲಿಟಿಕಲ್ ಫ್ಯಾಮಿಲಿ, ಎಲ್ಲಾ ಬ್ಯಾಕ್ಗ್ರೌಂಡ್ ಇದೆ. ಅಲ್ಲಿ ದೊಡ್ಡದಾಗಿರುವಂತ ಸಮುದಾಯದಿಂದ ಕೂಡ ನೀವು ಬರ್ತೀರ, ಆಮೇಲೆ ನಿಮ್ಮ ಹಸ್ಬೆಂಡ್ ಅವ್ರ ಫ್ಯಾಮಿಲಿ ಕಡೆಯಿಂದ ಸಾಕಷ್ಟು ಪವರ್ಫುಲ್ ಆಗಿದೆ. ಇದೆಲ್ಲ ನಿಮಗೆ ಎಷ್ಟು ರೀತಿ ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬಹುದು? ಬೈ ಬೈ ಟಾಟಾ, ಗುಡ್ ಬೈ ಗಯಾ. ಒಂದ್ ಮಾತು ತಿಳ್ಕೊಳ್ಳಿ, ಇಲ್ಲಿ ತಾಟ ನಮಗೆ ಯಾರ್ದು ಸಪೋರ್ಟ್ ಇಲ್ಲ. ನಾವ್ ಇರೋದು ತುಂಬಾ ಕಷ್ಟದಲ್ಲಿ ಇದೀವಿ, ಈಗಲೂ ಕೂಡ ನಾವು ತುಂಬಾ ಕಷ್ಟದಲ್ಲೇ ಇರೋದು. ಸೊ ನಾನು ಮುಂದೆ ಬರ್ಬೇಕು ಅಂತ ಅಮ್ಮಂದು ಒಂದು ಆಸೆ. ನನ್ಗೆ ಹೆಂಗಾದ್ರೂ ಮಾಡಿ ಮುಂದೆ ಹೋಗ್ಬೇಕು, ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ, ಯಾರ ಮೇಲೆ ಡಿಪೆಂಡ್ ಆಗ್ಬಾರ್ದು ಅಂತ. ವೋಟ್ ಬತ್ತಿಯಾ? ಟಾಟಾ. ವೋಟ್ ಬಾ. ಹಾಯ್ ಜನರೇ.